फ्रेंड्स वेलकम टू स्पर्धा चैंपियन स्नेहितरे वीडियो दल्ली 10th जुलाई 2020 करंट अफेयर्स बग्गे डिस्कस माडोण अदक्किंत मुंचे नीवु नम्म चानल अन्नु सब्सक्राइब माडिल्ल अंत हेळिद्रे ई कूडले नम्म चानल अन्नु सब्सक्राइब माडि क्वेश्चन नंबर 1 कले संस्कृति मत्तु पारंपरिक कैगारिकेगळिगागि मीसलाद 1.57 बिलियन पौंडगळ पारुगाणिका प्याकेज अन्नु याव देश प्रारंभिसिदे ऑप्शन ए यूनाइटेड किंगडम ऑप्शन बी फ्रांस ऑप्शन सी जापान ऑप्शन डी नन ऑफ दिस करेक्ट आंसर ऑप्शन ए यूनाइटेड किंगडम एक्सप्लेनेशन फर्स्ट पॉइंट यूनाइटेड किंगडम सचिव ऋषि सुनक कले संस्कृति पारंपरिक कैगारिकेगळिगागि मीसलाद 1.57 बिलियन पौंड पारुगाणिका प्याकेज अन्नु इत्तीचेगे अनावरणगोळिसिद्दारे सेकेंड पॉइंट पारुगाणिका प्याकेज अडियल्लि देशाद्यंत कैगारिकेगळिगे कैगेडकुव सालवन्नु नीडलागुवुदु अदु 7 लक्षक्कू हेच्चु जनरिगे उद्योग नीडुत्तदे थर्ड पॉइंट प्रदर्शन कले मत्तु चित्रमंदिरगळु वस्तु संग्रहालय ಸೇರಿದಂತೆ ಸಾವಿರಾರು ಸಂಸ್ಥೆಗೆ ಪಾರುಗಾಣಿಕಾ ಪ್ಯಾಕೇಜ್ ಅನುಕೂಲವಾಗಲಿದೆ ಕ್ವೆಶ್ಚನ್ ನಂಬರ್ 2 ಸಂಶೋಧನಾ ಕೋಶವನ್ನು ಸ್ಥಾಪಿಸಲು ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯೊಂದಿಗೆ ಯಾವ ಸಂಸ್ಥೆ ಪಾಲುದಾರಿಕೆ ಹೊಂದಿದೆ ಆಪ್ಷನ್ ಎ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಆಪ್ಷನ್ ಬಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಪ್ಷನ್ ಸಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಪ್ಷನ್ ಡಿ ನನ್ ಆಫ್ ದಿಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಕ್ಸ್ಪ್ಲನೇಷನ್ ಫಸ್ಟ್ ಪಾಯಿಂಟ್ ಐಐಟಿಯಲ್ಲಿ ಸಂಶೋಧನಾ ಕೋಶವನ್ನು ಸ್ಥಾಪಿಸಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಸೆಕೆಂಡ್ ಪಾಯಿಂಟ್ ರಕ್ಷಣಾ ಸಂಶೋಧನಾ ಕೋಶವು ದೇಶದ ಮುಂಬರುವ ರಕ್ಷಣಾ ತಾಂತ್ರಿಕ ಅವಶ್ಯಕತೆಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಥರ್ಡ್ ಪಾಯಿಂಟ್ ಈ ಡಿಆರ್ಡಿಒ ಹಾಗೂ ಐಐಟಿಎಚ್ ಸಂಶೋಧನಾ ಕೋಶವು ನಿರ್ದಿಷ್ಟ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಂಶೋಧನಾ ಕಾರ್ಯಕ್ರಮಗಳನ್ನು ನಡೆಸಲಿದೆ ಫೋರ್ಥ್ ಪಾಯಿಂಟ್ ಚೆನ್ನೈನ ಡಿಆರ್ಡಿಒ ಸಂಶೋಧನೆ ಮತ್ತು ಇನ್ನೋವೇಷನ್ ಕೇಂದ್ರದ ಆರ್ಐಸಿ ವಿಸ್ತರಣೆಯಾಗಿ ಇದನ್ನು ಸ್ಥಾಪಿಸಲಾಗುವುದು ಕ್ವೆಶ್ಚನ್ ನಂಬರ್ 3 ಜಾರಿಗೆ ಬಂದಾಗ ಸುಮಾರು 8 ಲಕ್ಷ ಭಾರತೀಯರನ್ನು ಹೊರಹೋಗುವಂತೆ ಒತ್ತಾಯಿಸುವ ಎಕ್ಸ್ಪ್ಯಾಟ್ ಕೋಟಾ ಮಸೂದೆಯನ್ನು ಯಾವ ದೇಶ ಅಂಗೀಕರಿಸಿದೆ ಆಪ್ಷನ್ ಎ ಕುವೈತ್ ಆಪ್ಷನ್ ಬಿ ಓಮನ್ ಆಪ್ಷನ್ ಸಿ ಬಹ್ರೇನಾ ಆಪ್ಷನ್ ಡಿ ನನ್ ಆಫ್ ದಿಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಕುವೈತ್ ವಿವರಣೆ ಫಸ್ಟ್ ಪಾಯಿಂಟ್ ಕುವೈಟ್ನ ರಾಷ್ಟ್ರೀಯ ಅಸೆಂಬ್ಲಿಯ ಕಾನೂನು ಮತ್ತು ಶಾಸಕಾಂಗ ಸಮಿತಿಯು ಇತ್ತೀಚೆಗೆ ಕರಡು ನಿರ್ಗಮನ ಕೋಟಾ ಮಸೂದೆಗೆ ಅನುಮೋದನೆ ನೀಡಿದೆ ಸೆಕೆಂಡ್ ಪಾಯಿಂಟ್ ಮಸೂದೆಯನ್ನು ಕಾನೂನಾಗಿ ಜಾರಿಗೊಳಿಸಿದರೆ 8 ಲಕ್ಷಕ್ಕೂ ಹೆಚ್ಚು ಭಾರತೀಯರನ್ನು ಕುವೈತ್ನಿಂದ ಹೊರಹಾಕಬಹುದು ಥರ್ಡ್ ಪಾಯಿಂಟ್ ಉದ್ದೇಶಿತ ಮಸೂದೆಯ ಪ್ರಕಾರ ಭಾರತೀಯರು ಜನಸಂಖ್ಯೆಯ 15% ಮೀರಬಾರದು ಫೋರ್ಥ್ ಪಾಯಿಂಟ್ ಕುವೈತ್ನ 4.3 ಮಿಲಿಯನ್ ಜನಸಂಖ್ಯೆಯಲ್ಲಿ 3 ಮಿಲಿಯನ್ ವಲಸಿಗರಿದ್ದಾರೆ ಇದಲ್ಲದೆ ಭಾರತೀಯರು 1.45 ಮಿಲಿಯನ್ ಹೊಂದಿರುವ ಅತಿದೊಡ್ಡ ವಲಸಿಗ ಸಮುದಾಯವಾಗಿದೆ ಕ್ವೆಶ್ಚನ್ ನಂಬರ್ 4 ಸೆಲ್ಫ್ ಸ್ಕ್ಯಾನ್ ಎನ್ನುವುದು ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಅಪ್ಲಿಕೇಶನ್ ಆಗಿದೆ ಇದು ಭಾರತದ ಯಾವ ರಾಜ್ಯದಿಂದ ಪ್ರಾರಂಭಿಸಲ್ಪಟ್ಟಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ನನ್ ಆಫ್ ದಿಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ವಿವರಣೆ ಫಸ್ಟ್ ಪಾಯಿಂಟ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸೆಲ್ಫ್ ಸ್ಕ್ಯಾನ್ ಎಂಬ ಹೊಸ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಸೆಕೆಂಡ್ ಪಾಯಿಂಟ್ ಇದನ್ನು ರಾಜ್ಯದ ಮಾಹಿತಿ ತಂತ್ರಜ್ಞಾನ ಇಲಾಖೆ ಅಭಿವೃದ್ಧಿಪಡಿಸಿದೆ ಥರ್ಡ್ ಪಾಯಿಂಟ್ ಭಾರತದಲ್ಲಿ 59 ಚೀನಾ ಅರ್ಜಿಗಳನ್ನು ಭಾರತ ಸರ್ಕಾರ ನಿಷೇಧಿಸಿದ ನಂತರ ರಾಜ್ಯವು ಈ ಆಪ್ ಅನ್ನು ಪ್ರಾರಂಭಿಸಿದೆ ಫೋರ್ಥ್ ಪಾಯಿಂಟ್ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರವು ಹೊಸ ಸೆಲ್ಫ್ ಸ್ಕ್ಯಾನ್ ಅಪ್ಲಿಕೇಶನ್ ಚೀನಾದ ಮೊಬೈಲ್ ಅಪ್ಲಿಕೇಶನ್ ಕ್ಯಾಮ್ ಸ್ಕ್ಯಾನರ್ ಅನ್ನು ಸ್ಕ್ಯಾನ್ ಮಾಡುವ ಜನಪ್ರಿಯ ಡಾಕ್ಯುಮೆಂಟ್ಗೆ ಪರ್ಯಾಯವಾಗಿದೆ ಕ್ವೆಶ್ಚನ್ ನಂಬರ್ 5 ಗೂಗಲ್ ತನ್ನ ಅಪ್ಲಿಕೇಶನ್ ಸಾಮಾಜಿಕ ನೆಟ್ವರ್ಕಿಂಗ್ ಗೂಗಲ್ ಪ್ಲಸ್ ಅನ್ನು ಮರು ಹೆಸರಿಸಿದೆ ರಿಬ್ರಾಂಡೆಡ್ ಅಪ್ಲಿಕೇಶನ್ನ ಹೆಸರೇನು ಆಪ್ಷನ್ ಎ ಗೂಗಲ್ ಕರೆಂಟ್ಸ್ ಆಪ್ಷನ್ ಬಿ ಗೂಗಲ್ ಕನೆಕ್ಟ್ ಆಪ್ಷನ್ ಸಿ ಗೂಗಲ್ ಟೀಮ್ ಆಪ್ಷನ್ ಡಿ ನನ್ ಆಫ್ ದಿಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಗೂಗಲ್ ಕರೆಂಟ್ಸ್ ವಿವರಣೆ ಫಸ್ಟ್ ಪಾಯಿಂಟ್ ಇಂಟರ್ನೆಟ್ ಹುಡುಗಾಟ ದೈತ್ಯ ಗೂಗಲ್ ತನ್ನ ಹಿಂದಿನ ಸಾಮಾಜಿಕ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಗೂಗಲ್ ಪ್ಲಸ್ ಅನ್ನು ಗೂಗಲ್ ಪ್ರವಾಹಗಳಾಗಿ ಅಧಿಕೃತವಾಗಿ ಜುಲೈ 7 2020ರಂದು ಮರು ಪ್ರಾರಂಭಿಸಿದೆ ಹೊಸ ಅಪ್ಲಿಕೇಶನ್ ವ್ಯವಹಾರಗಳು ಮತ್ತು ಉದ್ಯಮ ಬಳಕೆದಾರರ ಕಡೆಗೆ ಹೆಚ್ಚು ಗುರಿಯನ್ನು ಹೊಂದಿದೆ ಸೆಕೆಂಡ್ ಪಾಯಿಂಟ್ ಫೇಸ್ಬುಕ್ನ ಇಷ್ಟಗಳೊಂದಿಗೆ ಸ್ಪರ್ಧಿಸಲು ಕಂಪನಿಯು ಗೂಗಲ್ ಪ್ಲಸ್ ಅನ್ನು ಸಾಮಾಜಿಕ ನೆಟ್ವರ್ಕ್ ವೇದಿಕೆಯಾಗಿ ಪ್ರಾರಂಭಿಸಿತು ಅದಿಯೋಗೂ ಕಡಿಮೆ ಬಳಕೆ ಮತ್ತು ಇತ್ತೀಚೆಗೆ
ಪತ್ತೆಯಾದ ಕೆಲವು ಭದ್ರತಾ ದೋಷಗಳಿಂದಾಗಿ ಗೂಗಲ್ ಪ್ಲಸ್ ಅನ್ನು ಏಪ್ರಿಲ್ 2019ರಲ್ಲಿ ಮುಚ್ಚಲಾಯಿತು. ಥರ್ಡ್ ಪಾಯಿಂಟ್, ಅಪ್ಲಿಕೇಶನ್ನ ಇತ್ತೀಚೆಗೆ ಆವೃತ್ತಿಯು ಆಂಡ್ರಾಯ್ಡ್ ಮತ್ತು ಐಒಎಸ್ ಸಿಸ್ಟಮ್ನಲ್ಲಿ ಡೌನ್ಲೋಡ್ ಮಾಡಲು ಲಭ್ಯವಿದೆ. ಫೋರ್ತ್ ಪಾಯಿಂಟ್, ಹಾಗೆ ಯುಆರ್ ಪ್ಲಸ್ ಡಾಟ್ ಗೂಗಲ್ ಡಾಟ್ ಕಾಮ್ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸುತ್ತದೆ ಮತ್ತು ಬಳಕೆದಾರರನ್ನು ಸ್ವಯಂಚಾಲಿತವಾಗಿ ಕರೆಂಟ್ಸ್ ಡಾಟ್ ಗೂಗಲ್ ಡಾಟ್ ಕಾಮ್ಗೆ ಮರುನಿರ್ದೇಶಿಸುತ್ತದೆ. ಕ್ವಶನ್ ನಂಬರ್ 6. ವಿಶ್ವ ಆರೋಗ್ಯ ಸಂಸ್ಥೆ WHOಯಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಕೆಳಗಿನ ದೇಶಗಳಲ್ಲಿ ಯುನೈಟೆಡ್ ನೇಷನ್ಸ್ ಪಚಾರಿಕವಾಗಿ ತಿಳಿಸಿದೆ. ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಯುಎಸ್ಎ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಯುಎಸ್ಎ. ವಿವರಣೆ, ಫಸ್ಟ್ ಪಾಯಿಂಟ್, ವಿಸ್ತರಿಸುತ್ತಿರುವ ಕೊರೋನಾ ವೈರಸ್ ಸಾಂಕ್ರಾಮಿಕದ ಮಧ್ಯೆ ಜಾಗತಿಕ ಆರೋಗ್ಯ ಸಂಸ್ಥೆಯೊಂದಿಗಿನ 70 ವರ್ಷಗಳ ಸಂಬಂಧವನ್ನು ಮುರಿದು ವಿಶ್ವ ಆರೋಗ್ಯ ಸಂಸ್ಥೆ WHOಯಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಟ್ರಂಪ್ ಆಡಳಿತ ಫಾರ್ಮಲ್ ಪಚಾರಿಕವಾಗಿ ತಿಳಿಸಿದೆ. ಸೆಕೆಂಡ್ ಪಾಯಿಂಟ್, ವೈರಸ್ ಹರಡಿದ ಬಗ್ಗೆ WHO ಚೀನಾದೊಂದಿಗೆ ಕೈಜೋಡಿಸಿದೆ ಎಂದು ಯುಎಸ್ ಆರೋಪಿಸಿದೆ. ಥರ್ಡ್ ಪಾಯಿಂಟ್, ಏಕಾಏಕಿ ಪ್ರತಿಕ್ರಿಯಿಸುವಾಗ WHO ಜಗತ್ತನ್ನು ದಾರಿ ತಪ್ಪಿಸಿದೆ ಎಂದು ಆರೋಪಿಸಿದರು. ಇದರ ಪರಿಣಾಮವಾಗಿ ಅಮೆರಿಕದಲ್ಲಿ 130,000ಕ್ಕೂ ಹೆಚ್ಚು ಜನರು ಸೇರಿದಂತೆ ಜಾಗತಿಕವಾಗಿ 500,000 ಜನರು ಸಾವನ್ನಪ್ಪಿದ್ದಾರೆ. ಫೋರ್ತ್ ಪಾಯಿಂಟ್, ವಾಪಸಾತಿ ನೋಟಿಸ್ ಅನ್ನು ಯುಎನ್ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರಿಗೆ 6 ಜುಲೈ 2020ರಂದು ಕಳುಹಿಸಲಾಗಿದೆ ಮತ್ತು ಇದು ಜುಲೈ 6, 2021ರಿಂದ ಜಾರಿಗೆ ಬರಲಿದೆ. ಫಿಫ್ತ್ ಪಾಯಿಂಟ್, ಪ್ರತಿ ವರ್ಷ WHOಗೆ ಯುಎಸ್ಎ ಸುಮಾರು $400 to $500 million ಕೊಡುಗೆ ನೀಡುತ್ತದೆ. ನಂಬರ್ 7, ಕೇಂದ್ರವು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯ NCLAT ಕಾರ್ಯಕಾರಿ ಅಧ್ಯಕ್ಷರ ಅಧಿಕಾರಾವಧಿಯನ್ನು 3 ತಿಂಗಳವರೆಗೆ ವಿಸ್ತರಿಸಿದೆ. WEF 15 ಜೂನ್ 2020 NCLAT ಯ ಪ್ರಸ್ತುತ ಕಾರ್ಯಕಾರಿ ಅಧ್ಯಕ್ಷರು ಯಾರು? ಆಪ್ಷನ್ ಎ ಜಸ್ಟಿಸ್ SJ ಮುಖೋಪಾಧ್ಯಾಯ, ಆಪ್ಷನ್ ಬಿ ಜಸ್ಟಿಸ್ AIS ಸೀಮಾ, ಆಪ್ಷನ್ ಸಿ ಜಸ್ಟಿಸ್ ಬನ್ಸಿಲಾಲ್ ಭಟ್, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ನ್ಯಾಯಮೂರ್ತಿ ಬನ್ಸಿಲಾಲ್ ಭಟ್. ವಿವರಣೆ, ಫಸ್ಟ್ ಪಾಯಿಂಟ್, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು MCA ನ್ಯಾಯಮೂರ್ತಿ ಬನ್ಸಿಲಾಲ್ ಭಟ್ ಅವರ ಅವಧಿಯನ್ನು ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಯು NCLAT 3 ತಿಂಗಳವಧಿಗೆ ವಿಸ್ತರಿಸಿದೆ. ಸೆಕೆಂಡ್ ಪಾಯಿಂಟ್, ಅವರ ವಿಸ್ತೃತ ಅವಧಿ 15 ಜೂನ್ 2020ರಿಂದ ಅಥವಾ ಸಾಮಾನ್ಯ ಅಧ್ಯಕ್ಷರನ್ನು ನೇಮಿಸುವವರಿಗೆ ಪ್ರಾರಂಭವಾಗುತ್ತದೆ. ಥರ್ಡ್ ಪಾಯಿಂಟ್, ನ್ಯಾಯಮೂರ್ತಿ SJ ಮುಖೋಪಾಧ್ಯಾಯ ಅವರ ಅವಧಿ ಪೂರ್ಣಗೊಂಡ ನಂತರ ಭಟ್ ಅವರನ್ನು ಮಾರ್ಚ್ 15, 2020ರಂದು ಮೇಲ್ಮನವಿ ನ್ಯಾಯಮಂಡಳಿಯ ಕಾರ್ಯಕಾರಿ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ನಂಬರ್ 8, ನಮಾಮಿ ಗಂಗೆ ಕಾರ್ಯಕ್ರಮಕ್ಕೆ ಆರ್ಥಿಕ ಸಹಾಯಕ್ಕಾಗಿ ಭಾರತ ಮತ್ತು ವಿಶ್ವಬ್ಯಾಂಕ್ ನಡುವೆ ಯಾವ ಪ್ರಮಾಣದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ? ಆಪ್ಷನ್ ಎ USD 400 million, ಆಪ್ಷನ್ ಬಿ USD 350 million, ಆಪ್ಷನ್ ಸಿ USD 500 million, ಆಪ್ಷನ್ ಡಿ ನನ್ ಆಫ್ ದೀಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ $400 million. ವಿವರಣೆ, ಫಸ್ಟ್ ಪಾಯಿಂಟ್, ಗಂಗಾ ನದಿಯನ್ನು ಪುನಶ್ಚೇತನಗೊಳಿಸಲು ಪ್ರಯತ್ನಿಸುವ ನಮಾಮಿ ಗಂಗೆ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಹೆಚ್ಚಿಸಲು ವಿಶ್ವಬ್ಯಾಂಕ್ 2020ರ ಜುಲೈ 7ರಂದು ಭಾರತ ಸರ್ಕಾರದೊಂದಿಗೆ 400 million ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೆಕೆಂಡ್ ಪಾಯಿಂಟ್, 400 million ಕಾರ್ಯಾಚರಣೆಯಲ್ಲಿ 1.381 million ಸಾಲ ಮತ್ತು $19 million ವರೆಗೆ ಪ್ರಸ್ತಾವಿತ ಗ್ಯಾರಂಟಿ ಸೇರಿದೆ. ಥರ್ಡ್ ಪಾಯಿಂಟ್, ತ್ಯಾಜ್ಯ ನೀರಿನ ಸಂಸ್ಕರಣೆ, ಇದು ಮೊದಲ ಬಾರಿಗೆ IBRD ಗ್ಯಾರಂಟಿ ಮತ್ತು ಭಾರತದ ನೀರಿನ ಕ್ಷೇತ್ರದಲ್ಲಿ ಮೊದಲ IBRD ಗ್ಯಾರಂಟಿ ಆಗಿದೆ. ಫೋರ್ತ್ ಪಾಯಿಂಟ್, 2011ರಿಂದ ಸರ್ಕಾರದ ಪ್ರಯತ್ನಗಳಿಗೆ ವಿಶ್ವಬ್ಯಾಂಕ್ ಬೆಂಬಲ ನೀಡುತ್ತಿದೆ. ಕ್ವಶನ್ ನಂಬರ್ 9, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ MNRE ಈ ಕೆಳಗಿನ ಯಾವ ಸಂಸ್ಥೆಗಳೊಂದಿಗೆ ಶುದ್ಧ ಇಂಧನ ಅಭಿವೃದ್ಧಿಗಾಗಿ ಪಾಲುದಾರಿಕೆ ಹೊಂದಿದೆ? ಆಪ್ಷನ್ ಎ USAID, ಆಪ್ಷನ್ ಬಿ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಸಿ UNIDO, ಆಪ್ಷನ್ ಡಿ ನನ್ ಆಫ್ ದೀಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ USAID. ವಿವರಣೆ, ಫಸ್ಟ್ ಪಾಯಿಂಟ್, ಶುದ್ಧ ಇಂಧನ ಅಭಿವೃದ್ಧಿಗೆ ಭಾರತ ಮತ್ತು ಯುಎಸ್ ಸಹಯೋಗವನ್ನು ಹೆಚ್ಚಿಸಲು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಯುಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ 2020 ಜುಲೈ 7ರಂದು ಸಹಭಾಗಿತ್ವವನ್ನು ಹೊಂದಿದೆ. ಸೆಕೆಂಡ್ ಪಾಯಿಂಟ್, ಪಾಲುದಾರಿಕೆ ಅಡಿಯಲ್ಲಿ ಯುಎಸ್
ಎಐಡಿ ಬೆಂಬಲಿತ ಸೌತ್ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿ ಯುಎಸ್ ಸರ್ಕಾರದ ಒಕ್ಕೂಟವು ಅಮೆರಿಕದ ರಾಷ್ಟ್ರೀಯ ಪ್ರಯೋಗಾಲಯಗಳಿಂದ ಎಂಎನ್ಆರ್ಇಯ ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆಗಳು ಮತ್ತು ಇತರ ಸಾರ್ವಜನಿಕ ಸಂಸ್ಥೆಗಳಿಗೆ ಶುದ್ಧ ಇಂಧನ ಅಭಿವೃದ್ಧಿಯ ಸುಧಾರಿತ ತಾಂತ್ರಿಕ ಜ್ಞಾನವನ್ನು ಒದಗಿಸುತ್ತದೆ. ಥರ್ಡ್ ಪಾಯಿಂಟ್, ಎಂಎನ್ಆರ್ಇ ರಾಷ್ಟ್ರೀಯ ಸಂಸ್ಥೆಗಳು ಭಾರತ ಮತ್ತು ಇಡೀ ದಕ್ಷಿಣ ಏಷ್ಯಾ ಪ್ರದೇಶಕ್ಕೆ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಶುದ್ಧ ಇಂಧನ ಅಭಿವೃದ್ಧಿಯ ಸಹಯೋಗಕ್ಕಾಗಿ ಸೇಗ್ ಒಂದು ಪ್ಲಾಟ್ಫಾರ್ಮ್ ಪಚಾರಿಕ ವೇದಿಕೆಯನ್ನು ಒದಗಿಸುತ್ತದೆ. ಕ್ವಶನ್ ನಂಬರ್ 10, ಜೆಎಲ್ಎಲ್ ಮತ್ತು ಲಾಸಲ್ಯ ದ್ವೈವಾರ್ಷಿಕ ಗ್ಲೋಬಲ್ ರಿಯಲ್ ಎಸ್ಟೇಟ್ ಪಾರದರ್ಶಕತೆ ಸೂಚ್ಯಾಂಕ 2020ರಲ್ಲಿ ಭಾರತದ ಶ್ರೇಣಿ ಯಾವುದು? ಆಪ್ಷನ್ ಎ 45, ಆಪ್ಷನ್ ಬಿ 34, ಆಪ್ಷನ್ ಸಿ 75, ಆಪ್ಷನ್ ಡಿ ನನ್ ಆಫ್ ದೀಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 34. ವಿವರಣೆ, ಫಸ್ಟ್ ಪಾಯಿಂಟ್, ಯುಎಸ್ ಮೂಲದ ಜೆಎಲ್ಎಲ್ ಮತ್ತು ಲಾಸಲ್ಲೆ ದ್ವೈವಾರ್ಷಿಕ ಗ್ಲೋಬಲ್ ರಿಯಲ್ ಎಸ್ಟೇಟ್ ಪಾರದರ್ಶಕತೆ ಸೂಚ್ಯಾಂಕ 2020ನ್ನು ಜುಲೈ 7, 2020ರಂದು ಬಿಡುಗಡೆ ಮಾಡಲಾಯಿತು. ಸೆಕೆಂಡ್ ಪಾಯಿಂಟ್, ನಿಯಂತ್ರಕ ಸುಧಾರಣೆಗಳು ವರ್ಧಿತ ಮಾರುಕಟ್ಟೆ ದತ್ತಾಂಶ ಮತ್ತು ಸುಸ್ಥಿರತೆ ಉಪಕ್ರಮಗಳಿಂದಾಗಿ ಹೆಚ್ಚಿನ ಮಟ್ಟದ ಪಾರದರ್ಶಕತೆಯೊಂದಿಗೆ ಭಾರತವು ಸೂಚ್ಯಾಂಕದಲ್ಲಿ ಜಾಗತಿಕವಾಗಿ 34ನೇ ಸ್ಥಾನದಲ್ಲಿದೆ. ಥರ್ಡ್ ಪಾಯಿಂಟ್, ಭಾರತದ ಶ್ರೇಯಾಂಕವು 2018ರಲ್ಲಿ 39ರಿಂದ 2020ರಲ್ಲಿ 34ಕ್ಕೆ 5 ನೋಟ್ಗಳಿಂದ ಸುಧಾರಿಸಿದೆ. ಫೋರ್ತ್ ಪಾಯಿಂಟ್, ಜಿಆರ್ಇಟಿಐ 2020 ಸೂಚ್ಯಾಂಕದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಗ್ರಸ್ಥಾನದಲ್ಲಿದ್ದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ 2ನೇ ಮತ್ತು 3ನೇ ಸ್ಥಾನದಲ್ಲಿದೆ. ಫಿಫ್ತ್ ಪಾಯಿಂಟ್, ಇದು ಜಿಆರ್ಇಟಿಐ ಶ್ರೇಯಾಂಕದ 11ನೇ ಆವೃತ್ತಿಯಾಗಿದೆ ಮತ್ತು ಇದು 99 ದೇಶಗಳು ಮತ್ತು ಪ್ರಾಂತ್ಯಗಳನ್ನು ಮತ್ತು 163 ನಗರ ಪ್ರದೇಶಗಳನ್ನು ಒಳಗೊಂಡಿದೆ. ಕ್ವಶನ್ ನಂಬರ್ 11, ಕೃಷಿ ಮೂಲಸೌಕರ್ಯ ಮತ್ತು ಜಾರಿ ಸೌಲಭ್ಯಗಳನ್ನು ಸ್ಥಾಪಿಸಲು ಸಾಲವನ್ನು ಒದಗಿಸಲು ಸರ್ಕಾರವು ಹೊಸ ಪ್ಯಾನ್ ಇಂಡಿಯಾ ಕೇಂದ್ರ ವಲಯ ಯೋಜನೆ ಕೃಷಿ ಮೂಲಸೌಕರ್ಯ ನಿಧಿಗೆ ಸೂಚಿಸಿದೆ. ನಿಧಿಯ ಒಟ್ಟು ಕಾರ್ಪಸ್ ಎಷ್ಟು? ಆಪ್ಷನ್ ಎ ರುಪಿ 3 ಲ್ಯಾಕ್ ಕ್ರೋರ್, ಆಪ್ಷನ್ ಬಿ ರುಪಿ 2 ಲ್ಯಾಕ್ ಕ್ರೋರ್, ಆಪ್ಷನ್ ಸಿ ರುಪಿ 1 ಲ್ಯಾಕ್ ಕ್ರೋರ್, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 1 ಲಕ್ಷ ಕೋಟಿ ರು. ವಿವರಣೆ, ಫಸ್ಟ್ ಪಾಯಿಂಟ್, ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಹೊಸ ಪ್ಯಾನ್ ಇಂಡಿಯಾ ಕೇಂದ್ರ ವಲಯ ಯೋಜನೆ ಕೃಷಿ ಮೂಲಸೌಕರ್ಯ ನಿಧಿಗೆ ಅನುಮೋದನೆ ನೀಡಿದೆ. ಇದರ ಒಟ್ಟು ವಿನಿಯೋಗ 1 ಲಕ್ಷ ಕೋಟಿ ರು. ಇದರ ಅವಧಿ 10 ವರ್ಷಗಳು, FY 2020ರಿಂದ FY 2029ರವರೆಗೆ. ಇದರ ಉದ್ದೇಶ ಉದ್ಯಮಿಗಳು, ಸ್ಟಾರ್ಟ್ ಆಪ್ಗಳು, ಕೃಷಿ ತಂತ್ರಜ್ಞಾನದ ಆಟಗಾರರು ಮತ್ತು ರೈತ ಗುಂಪುಗಳಿಗೆ ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲ ಹಣಕಾಸು ಸೌಲಭ್ಯವನ್ನು ಬಡ್ಡಿ ಸಬ್ವೆನ್ಷನ್ ಮತ್ತು ಆರ್ಥಿಕ ನೆರವು ಮೂಲಕ ಮೂಲಸೌಕರ್ಯಗಳು ಮತ್ತು ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಸ್ಥಾಪಿಸಲು ಒದಗಿಸಿದೆ. ಇದರ ಫಲಾನುಭವಿಗಳು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ರೈತ ಉತ್ಪಾದಕರ ಸಂಸ್ಥೆಗಳು, ಸ್ವಸಹಾಯ ಗುಂಪು ರೈತರು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ವಿವಿಧ ಉದ್ದೇಶ ಸಹಕಾರಿ ಸಂಘಗಳು, ಕೃಷಿ ಉದ್ಯಮಿಗಳು, ಉದ್ಯಮಗಳು, ಒಟ್ಟು ಮೂಲಸೌಕರ್ಯ ಪೂರೈಕೆದಾರರು ಮತ್ತು ಕೇಂದ್ರ ಅಥವಾ ರಾಜ್ಯ ಸಂಸ್ಥೆ ಅಥವಾ ಸ್ಥಳೀಯ ದೇಹ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಯೋಜನೆ. ಇದರ ಸಾಲ ವಿತರಣಾ ಹಂತಗಳು 4 ವರ್ಷಗಳು, ರು 10,000 ಕೋಟಿ ರುಗಳನ್ನು ಪ್ರಸಕ್ತ 10,000 ಕೋಟಿ ರುಗಳನ್ನು ಪ್ರಸಕ್ತ ವರ್ಷದಲ್ಲಿ ವಿತರಿಸಲಾಗುತ್ತದೆ. ಮುಂದಿನ 3 ಹಣಕಾಸು ವರ್ಷಗಳಲ್ಲಿ ತಲಾ 30,000 ಕೋಟಿ ರು. ಬಡ್ಡಿ ಸಬ್ವೆನ್ಷನ್ ವರ್ಷಕ್ಕೆ 3% ರು, 7 ವರ್ಷಗಳ ಗರಿಷ್ಠ ಅವಧಿಗೆ 2 ಕೋಟಿ ರು. ಕ್ರೆಡಿಟ್ ಗ್ಯಾರಂಟಿ ವ್ಯಾಪ್ತಿ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಗೆ ರು 2 ಕೋಟಿ. ಅಗ್ರಿ ಇನ್ಶ್ರ ನಿಧಿಯನ್ನು ಆನ್ಲೈನ್ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಪ್ಲಾಟ್ಫಾರ್ಮ್ ಮೂಲಕ ನಿರ್ವಹಿಸಲಾಗುತ್ತದೆ ಮತ್ತು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಪರಿಣಾಮಕಾರಿ ಫೀಡ್ಬ್ಯಾಕ್ ಅನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮಾನಿಟರಿಂಗ್ ಸಮಿತಿಗಳನ್ನು ರಚಿಸಲಾಗುತ್ತದೆ. ಕ್ವಶನ್ ನಂಬರ್ 12, ಯುಕೆ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ನ ಹೊಸ ಗ್ರೂಪ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ಜಯಂತ್ ಕೃಷ್ಣ, ಆಪ್ಷನ್ ಬಿ ವಿಕ್ರಮ್ ಪ್ಲಾಹಾ, ಆಪ್ಷನ್ ಸಿ ಅವಿನಾಶ್ ವಾಜಿರಾಣಿ, ಆಪ್ಷನ್ ಡಿ ನನ್ ಆಫ್ ದಿಸ್.
ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಜಯಂತ್ ಕೃಷ್ಣ. ವಿವರಣೆ ಫಸ್ಟ್ ಪಾಯಿಂಟ್, ಜಯಂತ್ ಕೃಷ್ಣ ಅವರನ್ನು ಯುಕೆ ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ಯ ಹೊಸ ಗ್ರೂಪ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಸೆಕೆಂಡ್ ಪಾಯಿಂಟ್, ಅವರ ನೇಮಕಾತಿ ಆಗಸ್ಟ್ 3, 2020 ಜಾರಿಗೆ ಬರಲಿದೆ. ಥರ್ಡ್ ಪಾಯಿಂಟ್, ಯುಕೆ ಐಬಿಸಿ ಗ್ರೂಪ್ ಸಿಇಒ ಆಗಿ ನೇಮಕಗೊಂಡ ಮೊದಲ ಭಾರತೀಯ ಜಯಂತ್. ಫೋರ್ತ್ ಪಾಯಿಂಟ್, 2010 ಸೆಪ್ಟೆಂಬರ್ನಿಂದ 10 ವರ್ಷಗಳ ಅವಧಿಗೆ ಕೌನ್ಸಿಲ್ನಲ್ಲಿ ಸ್ಥಾನ ಪಡೆದಿದ್ದ ರಿಚರ್ಡ್ ಹಿಲ್ಡ್ ಅವರಿಂದ ಕೃಷ್ಣ ಅಧಿಕಾರ ವಹಿಸಿಕೊಂಡರು. ಫಿಫ್ತ್ ಪಾಯಿಂಟ್, 1 ಸೆಪ್ಟೆಂಬರ್ 2020 ಚೇರ್ ಪಾತ್ರವನ್ನು ತೆಗೆದುಕೊಳ್ಳಲು ರಿಚರ್ಡ್ ಅವರನ್ನು ನಿವಾರಿಸಲಾಗುತ್ತಿದೆ. ಅವರ ಪ್ರಸ್ತುತ ಚೇರ್ ಲಾರ್ಡ್ ಡೇವಿಸ್ ಅವರ ನಂತರ ಬರಲಿದ್ದಾರೆ. ಕ್ವಶನ್ ನಂಬರ್ 13, ಭಾರತೀಯ ಯುವಕರಿಗೆ ಡಿಜಿಟಲ್ ಕೌಶಲ್ಯಗಳನ್ನು ಒದಗಿಸಲು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಯಾವ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ? ಆಪ್ಷನ್ ಎ ಆಪಲ್, ಆಪ್ಷನ್ ಬಿ ಫೇಸ್ಬುಕ್, ಆಪ್ಷನ್ ಸಿ ಗೂಗಲ್, ಆಪ್ಷನ್ ಡಿ ಮೈಕ್ರೋಸಾಫ್ಟ್. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಮೈಕ್ರೋಸಾಫ್ಟ್. ವಿವರಣೆ ಫಸ್ಟ್ ಪಾಯಿಂಟ್, ಮುಂದಿನ 12 ತಿಂಗಳಲ್ಲಿ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಡಿಜಿಟಲ್ ಕೌಶಲ್ಯವನ್ನು ಒದಗಿಸಲು ಭಾರತವನ್ನು ನುರಿತ ರಾಷ್ಟ್ರವಾಗಿ ಪರಿವರ್ತಿಸಲು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಮೈಕ್ರೋಸಾಫ್ಟ್ 2020 ಜುಲೈ 8 ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮಾಡಿಕೊಂಡಿದೆ. ಸೆಕೆಂಡ್ ಪಾಯಿಂಟ್, NSDC ಮೈಕ್ರೋಸಾಫ್ಟ್ ಪಾಲುದಾರಿಕೆ ಮೈಕ್ರೋಸಾಫ್ಟ್ ಜಾಗತಿಕ ಸ್ಕಿಲ್ಲಿಂಗ್ ಉಪಕ್ರಮದ ವಿಸ್ತರಣೆಯಾಗಿದ್ದು COVID-19 ಆರ್ಥಿಕತೆಗೆ ಅಗತ್ಯವಾದ ಹೊಸ ಡಿಜಿಟಲ್ ಕೌಶಲ್ಯಗಳನ್ನು ಪಡೆಯಲು ವಿಶ್ವದಾದ್ಯಂತ 25 ಮಿಲಿಯನ್ ಜನರಿಗೆ ಸಹಾಯ ಮಾಡುತ್ತದೆ. ಥರ್ಡ್ ಪಾಯಿಂಟ್, ಈ ಸಹಭಾಗಿತ್ವದಲ್ಲಿ ಮೈಕ್ರೋಸಾಫ್ಟ್ ತನ್ನ ಕಲಿಕಾ ಸಂಪನ್ಮೂಲ ಕೇಂದ್ರ ಮೈಕ್ರೋಸಾಫ್ಟ್ ಲರ್ನ್ ಅನ್ನು NSDC ಸ್ಕಿಲ್ ಇಂಡಿಯಾ ಡಿಜಿಟಲ್ ಪೋರ್ಟ್ನೊಂದಿಗೆ ಸಂಯೋಜಿಸುತ್ತದೆ ಮತ್ತು ವೈಯಕ್ತಿಕಗೊಳಿಸಿದ ಕಲಿಕಾ ಸಂಪನ್ಮೂಲಗಳಿಗೆ ಉಚಿತ ಪ್ರವೇಶವನ್ನು ಒದಗಿಸಲು ಮತ್ತು ಡಿಜಿಟಲ್ ಸ್ಕಿಲ್ಲಿಂಗ್ ಜಾಗೃತಿ ಡ್ರೈವ್ಗಳನ್ನು ನಡೆಸಲು ಮುಂದಿನ ಪೀಳಿಗೆ ಕಲಿಯುವವರಿಗೆ ಅವರು ಅಭಿವೃದ್ಧಿ ಹೊಂದಲು ಅಗತ್ಯವಾದ ಕೌಶಲ್ಯಗಳನ್ನು ಸಜ್ಜುಗೊಳಿಸಲು ಡಿಜಿಟಲ್ ಆರ್ಥಿಕತೆ. 14 ಪಾಯಿಂಟ್, ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಧನ ಸಹಾಯಕ್ಕಾಗಿ ಈ ಕೆಳಗಿನ ಯಾವ ಹಣಕಾಸು ಸಂಸ್ಥೆ L&T ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ಗಳು $50 ಮಿಲಿಯನ್ಗಳನ್ನು ಒದಗಿಸಿದೆ? ಆಪ್ಷನ್ ಎ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಸಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ವಿವರಣೆ ಫಸ್ಟ್ ಪಾಯಿಂಟ್, L&T ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಧನ ಸಹಾಯಕ್ಕಾಗಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇಂದ $50 ಮಿಲಿಯನ್ USD ಪಡೆದಿದೆ. ಸೆಕೆಂಡ್ ಪಾಯಿಂಟ್, ಸಾಲದ ಮೊತ್ತವು ಬೀಜಿಂಗ್ ಮೂಲದ AIB ಅನುಮೋದಿಸಿದ ಒಟ್ಟು USD 100 ಮಿಲಿಯನ್ ECB ಸಾಲದ ಮೊದಲ ಭಾಗವಾಗಿದೆ. ಥರ್ಡ್ ಪಾಯಿಂಟ್, ಈ ನಿಧಿಯನ್ನು ಭಾರತದಲ್ಲಿ ಸಾಲ ನೀಡುವ ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಗಾಳಿ ಮತ್ತು ಸೌರಶಕ್ತಿ ಮೂಲಸೌಕರ್ಯ ಯೋಜನೆಗಳಿಗೆ ಬಳಸಲಾಗುತ್ತದೆ. ಫಿಫ್ತ್ ಪಾಯಿಂಟ್, ಅಲ್ಲದೆ ಭಾರತದಲ್ಲಿ ಬ್ಯಾಂಕ್ಯಾಂತರ ಬ್ಯಾಂಕೇತರ ಹಣಕಾಸು ಕಂಪನಿಗೆ AIIB ನೀಡಿದ ಮೊದಲ ಸಾಲ ಇದಾಗಿದೆ. ಕ್ವಶನ್ ನಂಬರ್ 15, ಆಗಸ್ಟ್ 2020 EPF ಕೊಡುಗೆಯನ್ನು 24%ರಷ್ಟು ವಿಸ್ತರಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ. ಇದರಲ್ಲಿ ಉದ್ಯೋಗದಾತರ ಪಾಲು ಎಷ್ಟು? ಆಪ್ಷನ್ ಎ 12%, ಆಪ್ಷನ್ ಬಿ 24%, ಆಪ್ಷನ್ ಸಿ 15%, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ 12%. ವಿವರಣೆ ಫಸ್ಟ್ ಪಾಯಿಂಟ್, ಪ್ರಧಾನ ಮಂತ್ರಿ ಅವಸೋಚನ ಅರ್ಬನ್ ಅಡಿಯಲ್ಲಿ ಉಪಯೋಜನೆಯಾಗಿ ನಗರ ವಲಸಿಗರು ಅಥವಾ ಬಡವರಿಗೆ ಕೈಗೆಟಕುವ ಬಾಡಿಗೆ ವಸತಿ ಸಂಕೀರ್ಣವನ್ನು ಅಭಿವೃದ್ಧಿಪಡಿಸುವುದು. ಸೆಕೆಂಡ್ ಪಾಯಿಂಟ್, ಉಜ್ವಲ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಪ್ರಯೋಜನಗಳನ್ನು 3 ತಿಂಗಳವರೆಗೆ ವಿಸ್ತರಿಸಲು ಸಮಯ ಮಿತಿಯನ್ನು ವಿಸ್ತರಿಸುವುದು July 1, 2020. ಥರ್ಡ್ ಪಾಯಿಂಟ್, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಪ್ಯಾಕೇಜ್ ವಿಸ್ತರಣೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ 2020ರ ಜುಲೈನಿಂದ ನವೆಂಬರ್ವರೆಗೆ 5 ತಿಂಗಳವರೆಗೆ ಸಂಪೂರ್ಣ ಚಹಾವನ್ನು ಉಚಿತವಾಗಿ ವಿತರಿಸುವುದು. ಕ್ವಶನ್ ನಂಬರ್ 16, ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕತೆ ಸೂಚ್ಯಾಂಕ 2020ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ನನ್ ಆಫ್ ದಿಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್. ವಿವರಣೆ ಫಸ್ಟ್ ಪಾಯಿಂಟ್, GRETI 2020 ಸೂಚ್ಯಂಕದಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಗ್ರಸ್ಥಾನದಲ್ಲಿದೆ. ಯುನೈಟೆಡ್ ಸ್ಟೇಟ್ಸ್ 2ನೇ ಸ್ಥಾನ ಹಾಗೂ ಆಸ್ಟ್ರೇಲಿಯಾ 3ನೇ ಸ್ಥಾನದಲ್ಲಿದೆ. ಸೆಕೆಂಡ್ ಪಾಯಿಂಟ್, ಇದು GRETI ಶ್ರೇಯಾಂಕದ 11ನೇ ಆವೃತ್ತಿಯಾಗಿದೆ ಮತ್ತು ಇದು 99 ದೇಶಗಳು ಮತ್ತು ಪ್ರಾಂತ್ಯಗಳನ್ನು ಮತ್ತು 163 ನಗರ ಪ್ರದೇಶಗಳನ್ನು ಒಳಗೊಂಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.